ನಮ್ಮ ಮುಳಬಾಗಲ ನ್ಯಾಯಾಲಯದಿಂದ ಬಂದಿದ್ದೀವಿ, ಕೇಳಿಸ್ತಾ ಇದೆಯಲ್ಲ ಎಲ್ರಿಗೂ. ಮುಳಬಾಗಲ್ ಕೋರ್ಟಿಂದ ಬಂದಿದ್ದೀವಿ ನಾವು. ತಾಲೂಕು ಕಾನೂನು ಸೇವಾ ಸಿಬ್ಬಂದಿ ಮುಳಬಾಗಲ್ ವತಿಯಿಂದ ಇಬ್ಬರು ನ್ಯಾಯಾಧೀಶರು, ಇವತ್ತು ನಾನು ಮತ್ತು ಅಧಿಕ ದಿವಾನಿ ನ್ಯಾಯಾಧೀಶರಾದಂಥ ಕಾಂತಮ್ಮ ಮೇಡಮ್ ಅವರು ಬಂದಿದ್ದೀವಿ. ಉಚ್ಚ ನ್ಯಾಯಾಲಯ ಬೆಂಗಳೂರು ಇವರ ನಿರ್ದೇಶನದ ಪ್ರಕಾರ ನಾವು ಜನನಿಬಿಡ ಪ್ರದೇಶಕ್ಕೆ ಹೋಗಿ ಕೊರೋನಾ ಬಗ್ಗೆ ಜಾಗೃತಿ ಮೂಡಿಸಲು ಪ್ರಯತ್ನ ಮಾಡ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಿದ್ದ ಹಾಗೆ ಮಾರ್ಚ್ 2020ರಿಂದ ನಮ್ಮ ಸರ್ಕಾರ ಲಾಕ್ಡೌನ್ ಆದೇಶ ನೀಡಿತ್ತು. ಈಗ ಲಾಕ್ಡೌನ್ ಆದೇಶ ತೆರವುಗೊಳಿಸಲಾಗಿದೆ. ಲಾಕ್ಡೌನ್ ತೆರವುಗೊಳಿಸಿದ್ದು ನಮ್ಮ ಸರ್ಕಾರ, ಆದರೆ ಕೊರೋನಾ ಅಲ್ಲ. ಕೊರೋನಾ ಇನ್ನೂ ಬಾಕಿ ಇದೆ, ಜೀವಂತ ಇದೆ. ಅದಕ್ಕೆ ನಾವೇನು ಮಾಡಬೇಕು, ಕೊರೋನಾದಿಂದ ಭಯ ಪಡೋದು ಬೇಡ, ಎಚ್ಚರ ಇದ್ದರೆ ಸಾಕು. ಅದಕ್ಕಾಗಿ ನಾವು ಕೈಗಳನ್ನು ಪದೇ ಪದೇ ಶುಚಿತ್ವಗೊಳಿಸಬೇಕು, ಮಾಸ್ಕನ್ನು ಧರಿಸಬೇಕು, ಸಾಮಾಜಿಕ ಅಂತರ ಕಾಯ್ದುಕೊಳ್ಳಬೇಕು. ಇದನ್ನು ನಾವು ಇವತ್ತಿನ ದಿನ ಈ ಜಾಗೃತಿಯ ಜೊತೆ ಮಾಸ್ಕ್ಗಳನ್ನು ಕೂಡ ಉಚಿತವಾಗಿ ನೀಡ್ತಾ ಇದ್ದೀವಿ. ಯಾರು ಮಾಸ್ಕನ್ನು ಧರಿಸಿಲ್ಲವೋ ಅವ್ರಿಗೆ ಉಚಿತವಾಗಿ ನಾವು ಮಾಸ್ಕನ್ನು ನೀಡ್ತಾ ಇದ್ದೀವಿ. ಇದೇ ರೀತಿ ನಾವು ವಾರದಲ್ಲಿ 2 ಪ್ರದೇಶಗಳಿಗೆ ಹೋಗಿ ಜನನಿಬಿಡ ಪ್ರದೇಶಕ್ಕೆ ಹೋಗಿ ಅಲ್ಲಿ ಇದ್ದ ಸಾರ್ವಜನಿಕರಿಗೆ ಕೊರೋನಾ ಬಗ್ಗೆ ಜಾಗೃತಿ ಮೂಡಿಸಲು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ.